ನಮ್ಮ ಮುಂದೆ ಒಂದು ಪ್ರಶ್ನೆ. ಕರ್ನಾಟಕದ ರಾಜ್ಯ ಶ್ರೀಮಂತ ಆಗಬೇಕು ಅಥವಾ ಕರ್ನಾಟಕದ ಜನತೆ ಶ್ರೀಮಂತ ಆಗ್ಬೇಕು ಅನ್ನುವಂತ ಒಂದು ಪ್ರಶ್ನೆ. ಇವತ್ತು ಕರ್ನಾಟಕದ ಜನರು ಶ್ರೀಮಂತರಾದ್ರೆ ರಾಜ್ಯವೂ ಕೂಡ ಶ್ರೀಮಂತ ಆಗುತ್ತೆ. ಆದ್ರೆ ರಾಜ್ಯ ಶ್ರೀಮಂತ ಆದ್ರೆ ಜನ ಶ್ರೀಮಂತರಾಗುವಂತದ್ದಿಲ್ಲ. ಅದಕ್ಕಾಗಿ ಜನಪರವಾಗಿರುವಂತ, ಜನಕಲ್ಯಾಣವಾಗುವಂತ, ಎಲ್ಲರ ಅಭಿವೃದ್ಧಿ ಆಗುವಂತ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿ ಅದಕ್ಕೆ ಹಣವನ್ನ ಕೊಟ್ಟು ಆ ಕಟ್ಕಡೆಯ ಹೆಣ್ಣು ಮಗಳಿಗೆ, ಆ ಕಟ್ಕಡೆಯ ದುಡಿಯುವಂತವನಿಗೆ ನಾವು ಮುಟ್ಟಿಸಿದಾಗ ಮಾತ್ರ ಈ ರಾಜ್ಯ ಇವತ್ತು ಅಭಿವೃದ್ಧಿಯನ್ನು ಹೊಂದಕ್ಕೆ ಸಾಧ್ಯ. ಜನರ ಕೈಯಲ್ಲಿ ದುಡ್ಡಿದ್ದಾಗ, ಜನರ ಕೈಯಲ್ಲಿ ಶಿಕ್ಷಣ ಇದ್ದಾಗ, ಆರೋಗ್ಯ ಇದ್ದಾಗ ಅವರ ದುಡಿಮೆಯಿಂದ ರಾಜ್ಯ ಕಟ್ಟಕ್ಕೆ ಸಾಧ್ಯ ಇದೆ. ಯಾರೋ ಶ್ರೀಮಂತರಿಂದ ರಾಜ್ಯ ಕಟ್ಟಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಇವತ್ತು ನಮ್ಮ ಕಾರ್ಯಕ್ರಮಗಳು ನಿಮಗೆ ಮುಟ್ಟಿ ನೀವು ಅದರ ಪ್ರತಿಫಲವನ್ನ ತೆಗೆದುಕೊಂಡು ನಿಮ್ಮ ದುಡಿಮೆಯನ್ನ ಮಾಡಿ ನಿಮ್ಮ ಆದಾಯವನ್ನು ಹೆಚ್ಚಿಸಿ, ನಿಮ್ಮ ಜೀವನ ಗುಣಮಟ್ಟವನ್ನು ಹೆಚ್ಚಿಸಿ ಇನ್ನಷ್ಟು ಸಶಕ್ತರಾಗಿ ದುಡಿಯೋದಕ್ಕೆ ಸಿದ್ಧರಾಗಿದ್ದೀರಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಡಲು ಈ ಒಂದು ಸಮ್ಮೇಳನವನ್ನು ಮಾಡಿದ್ದೇವೆ. ಇದರ ಜೊತೆಗೆ ಮುಂದಿನವರು ಯಾರ್ಯಾರಿದ್ದಾರೆ, ಯಾವ್ದಾವುದು ಯೋಜನೆಯಲ್ಲಿ ಫಲಾನುಭವಿಗಳು, ಅವುಗಳನ್ನ ಗುರುತಿಸಿ ಜಿಲ್ಲಾಡಳಿತ, ತಾಲೂಕಾಡಳಿತ ಅವರು ಎಲ್ಲರಿಗೂ ಕೂಡ ಫಲಾನುಭವಿಗಳಿಗೆ ನೇರವಾಗಿ ಹಣ ಮುಟ್ಟುವಂತಹ ವ್ಯವಸ್ಥೆಯನ್ನ ಮಾಡಬೇಕನ್ನುವಂತಹ ಸಂದೇಶಕ್ಕಾಗಿ ಈ ಒಂದು ಸಮ್ಮೇಳನವನ್ನು ಮಾಡಿದ್ದೇವೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.